ನಿಂದ್ಯಾತ್ರ ಸಂಸಾರ ಊರಾಗ ಮನಿ ಇಲ್ಲ ಅಡಿವ್ಯಾಗ ಹೊಲ ಇಲ್ಲ ಏನ್ ತೋರಿಸ್ತಾನ ಮಂದಿರಿಗೆ ತೋರಿಸ್ತಾನ ಹಳಿ ಚಪ್ಪ ಸಂಸಾರ ಹಚ್ಚಿ ಜೇಡ ನೋಡಿ ಬಜೆ ತುಂಬ ಪಾಲು ಬೇಡ
ನನ್ನಪ್ಪ ಯೋಗಿನಾದ ಅಮೋಕ್ಷಿತ ದೇವಲೋಕದ ಪರಿವಿನ ಕೊಟ್ಟು ಹ್ಯಾಂಗ ಅವರ ಪ್ರಾಣ ಉಳಿಸಲ ಹ್ಯಾಂಗ ಅವ್ರಿಗೆ ಮಕ್ಕಳು ಕೊಟ್ಟ ಅಂತಕ್ಕಂಥದ್ದನ್ನ ಬಲ್ಜಿಯಾಗಿ ಬಾಳುವ ಲೋಕದ ಪಾಕೀರ್ತಿಗಳ ಜಗದೊಳಗಿರುವುದು ಸಾಕು ಕೊಡದ ಸಾಯಬಟ್ಟಿಕೋ ಜಗದೊಳಗ Yeah.
ಮನ್ಯಾಗ ಏನಂತ ಜನದ ಪುರದ ಜೋಳಕ್ಕೆ ಬೆಳ್ಳಿ ಬಂಗಾರ ಮನೆ ತುಂಬಿದ ಇದು ಬೇಡ ನನ್ನ ಬರ್ತಾನೆ ಇಲ್ಲಿ ಕರೆ ಮನಿ ದೀಪ ಹಚ್ಚು ಅಂತ ಮಗನು ಕೊಡು ಅಂತ ಹೇಳಿ ಕೇಳ್ತಾಳ ತಾಯಿ. ನನ್ನ ಹೊಟ್ಟಿನ ಸಂತಾನ ಫಲ ಕೊಡು ಹ್ಯಾಂಗ ಕತ್ತೇರಿ ಅವಾಗ ಅದೇ ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ಹೋಗಿರೋ ಅದಕ್ಕೆ
ಕೆರೆ ನೀರು ಹೋಗಿದ್ರು, ಈ ಕಣ್ಣವನ್ನ ನೋಡಿ ನಿಂದೆ ಅದ ಮಾತಾಡಿದ್ರು. ಏನಂದ್ರು? ಏನಂತ ಕೊಟ್ಟ ಹಿರಿಯರದೊಂದು ಸುದ್ದಿ ಅದ, ಹಿರಿಯರದೊಂದು ಮಾತದ. ಏನದ? ಮುಂಜಾನೆ ಅದ ಕೂಡಲೇ ಹುಟ್ಟ ಪಂಜೆ ಮುಖ ನೋಡಬಾರ್ದು, ಕುಳಬಾನ ಮುಖ ನೋಡಬಾರ್ದು, ಸಲ್ಲಗಿರ ನೋಡಬಾರ್ದು ಹೇಳ್ತಾರ. ಮುಂಜಾನೆ ಅದು ಹುಟ್ಟ ಪಂಜೆ ಮುಖ ನೋಡ್ದೇವಲ್ಲ ಕೇಳಿ ಆ ಹೆಣ್ಣು ಮಗಳಿಗೆ ತಿರಸ್ಕಾರ ಮಾಡಿ ಮಾತಾಡಿ ಮಾರಿತ್ತಿರುವಿ ನಿತ್ರು. ಅವಾಗ ಆ ಕಣ್ಣಮ್ಗ ಎಷ್ಟು ನೋವಾಯ್ತಂತ ಕೇಳಿದ್ರ, ಎಷ್ಟಪ್ಪ ಕೆಪ್ಪನ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟ ಎಷ್ಟು ನೋವಾತರೋ, ಎಷ್ಟು ಭಯಂಕರವಾಗಿ ತ್ರಾಸ ಆಗ್ತಾರೋ ಅದರ ನೂರ ಪೆಟ್ಟ ನೋವಾಯ್ತು ಕಣ್ಣಮ್ಗ. ಕಣ್ಣವ ಅದೇ ಕೂಡ ತಗೊಂಡು ಬಂದು ಗಂಡನ ಇದ್ರೆ ಹೇಳಿ ಅತ್ತಾಳ, ಸ್ವಾಮಿ ನಾವು ಈ ಭೂಮಿ ಮೇಲೆ ಈ ಏಳುವರೆ ಗೌಳಿಕೆ ಸಿರಿ ಸಂಪತ್ತ ಬೆಳ್ಳಿ ಬಂಗಾರ ಅದ, ಆದ್ರೆ ಇದು ನಮಗೆ ಇದ್ರು ಇಲ್ಲಾರ್ದಂಗ ಅದ. ಮಕ್ಕಳಿಲ್ಲ ಕೇಳಿ ಊರಾಗ ಜನ ನಿಂದೆ ಮಾತಾಡಕತ್ತಾರ, ಈ ಭೂಮಿ ಮೇಲೆ ನಾ ಬದುಕುದಿಲ್ಲ, ವಿಸಕ್ಕೂ ಪ್ರಾಣ ಕೊಡ್ತೀನಿ ಅಂದಾಗ ಜಗೊಂಡು ನೋಡಿ ಹೇಳ್ತಾರೆ, ಏ ಕಣ್ಣು ನಿನ್ನಂತ ಸತಿ ತೀರಿನ ಮೇಲೆ ನನ್ನಂತ ಪತಿ ಇದ್ದರೆ ಏನು ಮಾಡುದದ, ನಾನು ನೀನು ಇಬ್ರು ಕತ್ತೆ ವಿಸಾಕೊಳ್ಳೋದು ಪ್ರಾಣ ಕೊಡೋಣ ಕೇಳಿ ಎರಡು ಬಟ್ಟರು ತಗೊಂಡು ಇಬ್ರು ಗಂಡ ಹೆಂಡತಿ ಒಂದು ಕೈಯಾಗಿ ಹಿಡ್ಕೊಂಡು ಅದ್ರೊಳಗೆ ವಿಸ ಹಾಕ್ಯಾರ, ಹಾಕಿ ಕುಡಿಬೇಕಂತೇಳಿ ನಿಂತಾರ. ಇದು ನಡೆದದ ಬಳಿ ಗೋವಿಂದಪುರದಾಗ, ನನ್ನಪ್ಪ ಯೋಗಿನಾದ ಅಮೋಕ್ಷದ ನಮ್ಮ ಒಮ್ಮೆಟ್ಟು ಕೊಡದಾಗ ಕೋಳಾಚಾರ್ಯ ನಮಗೆ ಆ ಭಾವ ಭಕ್ತಿ ಗುರು ಶಿಷ್ಯರ ಬಾಂಧವ್ಯ ಹಂಗಿತ್ತು, ಆ ದೇವರ ಮತ್ತು ಭಕ್ತನ ಮನಸ್ಸು ಹಂಗಿತ್ತು. ನನ್ನಪ್ಪ ಯೋಗಿನ ಅಮೋಕ್ಷದ ಗರ್ವಾಯ್ತು, ಇವರು ಮಕ್ಕಳಿಲ್ಲಾರ ಬಳಿ ನನ್ನ ಭಕ್ತರ ಪ್ರಾಣ ಕೊಡಕತ್ತಾರಂದ್ರ ಅವ್ರಿಗೆ ನಾನೇ ಕಾಪಾಡಬೇಕಂತೇಳಿ ನನ್ನಪ್ಪ ಯೋಗಿನಾದ ಅಮೋಕ್ಷಿತ ಸಾಕ್ಷಾತ್ ದೇವಲೋಕದ ಪರವಿನ ಕೊಟ್ಟು ಗೌಡರ ಮನೆ ಮುಂದೆ ಇಳಿದ. ಅವಾಗ ಪರವಿ ಹೋಗಿ ಒಂದೇ ಸಮನ ಕೂಗುತ್ತಾಳ, ಯಾರೇ ಮಕ್ಕಳ ಬೇಕಾದ್ರೆ ಕೇಳಿ ಕೇಳಿ, ಮಕ್ಕಳು ಕೊಡಂತ ಒಬ್ಬ ಅದಾನ ಅವನ ಹೆಸರು ಹೇಳುತ್ತೇನೆ ಅಂತೇಳಿ ಒಂದೇ ಸಮನ ಕೂಗದಾಗ, ಅವಾಗ ವಿಷ ಕುಡಿಬೇಕಂತೇಳಿ ಬಟ್ಟಲ ಕೈಯಾಗೆ ಎತ್ತಾರ, ಆ ಪರವಿ ಶಬ್ದ ಕಿವಿಗೆ ಬೀಳಲ್ಲ, ಅವಾಗ ವಿಷದ ಬಟ್ಟಲ ತೆಳ ಹೋಗೋದು ಬಂದು ತಲಬಾಕಲು ತೆರೆದು ನೋಡ್ತಾರ, ದೇವಲೋಕದ ಪರವಿ ಅದಾಳ, ಯಾರೇ ವಾಣಿ ಇಲ್ಲಿಗ್ಯಾಕ್ ಬಂದಿ ಅಂತ ಕೇಳಿದ್ರ, ನಾ ದೇವಲೋಕದ ಪರವಿ ಅದೇನ ತಿಳಿದಳು, ಮತ್ತೆ ಏನ್ ಹೇಳಕ್ಕೆ ಎದಕ್ ಬಂದಿ, ಏನಿಲ್ಲ ಯಾರೇನ್ ಬೇಡ್ತಾರ ಅದನ್ನ ಹೇಳ ಹೋಗಕ್ ಬಂದಿನಂದ್ಳ, ನಮ್ಮ ಮಕ್ಕಳಿಲ್ಲ ಮತ್ತೆ ಯಾರು ಹೇಳ್ತಿ ಹೇಳತ್ತಂದ್ರು, ನಾ ಅದಕ್ಕೆ ಬಂದೆ ನೀವು ಕೇಳ್ರಿ ಅಂದ್ಳು. ಮಕ್ಕಳಿಲ್ಲ ಅಂತೇಳಿ ನೀವು ಪ್ರಾಣ ಕೊಡ್ಬೇಡ್ರಿ, ಮಕ್ಕಳು ಕೊಡಂತ ತಾತ ಮೊಮ್ಮೆಂಟ್ ಕೊಡದಾಗ ನಾನು, ಅದಕ್ಕೆ ಅವನ ಸುದ್ದಿ ಹೀಗದ. ಮಕ್ಕಳ ಬೇಕಾದ್ರೆ